ನಿತ್ಯಾನಂದ, ಮತ್ತೊಮ್ಮೆ ಸ್ವಾಗತ ನಮ್ಮ ಕಲ್ಪತರು ಹೇಳುವ ಸೀರೀಸ್ಗೆ. ನನ್ನ ಹೆಸರು ಮಾ ನಿತ್ಯ ಶಾಂತಾನಂದ ಸ್ವಾಮಿ. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಹಲವಾರು ಜನರು ನಮಗೆ ಪ್ರಶ್ನೆ ಕೇಳಿದರು, ನೀವು ಹೇಳ್ತಾ ಇದ್ರಿ ಸ್ವಾಮೀಜಿಯವರ ಒಂದು ಸ್ಪರ್ಶದಿಂದ ಮೂರನೇ ಕಣ್ಣು ಜಾಗೃತಿ ಆಗ್ತಾ ಇದೆ, ಹಲವಾರು ಜನರಲ್ಲಿ ಹಲವಾರು ಶಕ್ತಿಗಳು ಜಾಗೃತಿ ಆಗ್ತಾ ಇದೆ ಜನರಲ್ಲಿ ಅಂತ. ಸೊ ಇದು ಹೇಗೆ ಸಾಧ್ಯ ಹೇಳುವ ಪ್ರಶ್ನೆ ಹಲವಾರು ಜನರಿಗಿತ್ತು. ಸೊ ಈ ಪ್ರಶ್ನೆಗೆ ಉತ್ತರ ನಾನು ಕೊಡಲಿಕ್ಕೆ ಬಯಸ್ತೇನೆ ಈ ವಿಡಿಯೋನಲ್ಲಿ. ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಒಂದು ಅವತಾರ ಪುರುಷರಿಗೆ ಇದು ಸಾಧ್ಯ ಇದೆ ಅವರ ದೀಕ್ಷೆಯ ಮೂಲಕ. ಸೊ ದೀಕ್ಷೆ ಕೊಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ, ಒಂದು ಅವತಾರ ಪುರುಷರಿಗೆ ಮಾತ್ರ ಸಾಧ್ಯ ಇರೋದು. ಸೊ ಅವರ ಒಂದೇ ಒಂದು ಸ್ಪರ್ಶದಿಂದ ನಮ್ಮ ಇಡೀ ಜೀವನವನ್ನೇ ಅವರಿಗೆ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ನಮ್ಮ ಹಲವಾರು ಜನ್ಮಗಟ್ಟಲೆಯಿಂದ ನಾವು ತಗೊಂಡು ಬರ್ತಾ ಇರುವ ಕರ್ಮಗಳನ್ನು ಕರಗಿಸಲಿಕ್ಕೆ ಸಾಧ್ಯ ಇದೆ. ಸೊ ಇದು ಸಾಧ್ಯ ಆಗೋದು ಒಂದು ಅವತಾರ ಪುರುಷರಿಗೆ ಮಾತ್ರ. ನೀವು ಯಾರ ಹತ್ರ ಹೋದ್ರೂ ನಿಮಗೆ ದೀಕ್ಷೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಗೋಬಹುದೋ ಏನೋ, ಬಟ್ ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವತಾರ ಪುರುಷರಿಂದ ನಾವು ದೀಕ್ಷೆ ತಗೊಳ್ಳುವಾಗ ನಮ್ಮಲ್ಲಿ ಬದಲಾವಣೆಗಳು ಆಗಲಿಕ್ಕೆ ಶುರು ಆಗುತ್ತೆ. ಸೊ ನಾವು ಇವಾಗ ನೋಡಿದರೆ ನಮ್ಮ ಆಶ್ರಮಕ್ಕೆ ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ ಸ್ವಾಮೀಜಿಯವರ ದೀಕ್ಷೆ ತಗೊಳ್ಳಿಕ್ಕೆ ಅಂತಾನೆ. ಸೊ ಹಲವಾರು ರೀತಿಯ ದೀಕ್ಷೆಗಳಿದೆ. ಒಂದು ಸ್ಪರ್ಶ ದೀಕ್ಷೆ, ಇವಾಗ ಕಾಯಿಲೆ ಇರುವವರು ಏನಾದರೂ ಹೀಲಿಂಗ್ ಬೇಕು ಅಂತ ಹೇಳಿದರೆ ಸ್ವಾಮೀಜಿಯವರ ಸ್ಪರ್ಶ ದೀಕ್ಷೆ. ಒಂದೇ ಒಂದು ತಲೆಯಲ್ಲಿ ಅವ್ರ ಕೈ ಇಟ್ಟ ಕೂಡಲೇ ಹಲವಾರು ಕಾಯಿಲೆಗಳು ದೂರ ಆಗ್ತಾ ಇದೆ ಜನರಿಗೆ. ಇದು ವರ್ಷಗಟ್ಟಲೆಯಿಂದ ಶುರುವಿಗೆ ಸ್ವಾಮೀಜಿಯವರನ್ನು ಎಲ್ರಿಗೂ ಗೊತ್ತಾಗಿದ್ದು ಅವರ ಹೀಲಿಂಗ್ ಪವರ್ಸಿಂದಾಗಿಯೇ, ಅವರ ಒಂದು ಸ್ಪರ್ಶದಿಂದ ಹಲವಾರು ಕಾಯಿಲೆಗಳು ದೂರ ಆಗ್ತಾ ಇತ್ತು. ಸೊ ಲೈನ್ ಇಲ್ಲಿಂದ ಉದ್ದದ ಲೈನ್ ನಿಂತ್ಕೊಂಡು ಸ್ವಾಮೀಜಿಯವರ ಹೀಲಿಂಗ್ ತಗೊಳ್ಳಿಕ್ಕೆ ಅಂತ ಶುರುವಿಂದ ಆ ರೀತಿಯೇ ನಮಗೆ ಗೊತ್ತಿರೋದು ಸ್ವಾಮೀಜಿಯವರನ್ನು. ಸೊ ಅವರ ಸ್ಪರ್ಶ ದೀಕ್ಷೆಗಾಗಿ ಲೈನ್ ಆಗಿ ವೇಟ್ ಮಾಡ್ತಾರೆ ಜನರು. ಸೊ ಒಂದೇ ಒಂದು ಟಚ್ ಇಂದ ಈ ರೀತಿ ಬದಲಾವಣೆ ಬರುತ್ತೆ ಅವರ ಜೀವನದಲ್ಲಿ. ಸೊ ಅದು ಸ್ಪರ್ಶ ದೀಕ್ಷೆ ಆಯಿತು. ಮಂತ್ರ ದೀಕ್ಷೆ, ಈಗ ಹಲವಾರು ಇವಾಗ ಸಮಯ ದೀಕ್ಷ ಅಥವಾ ಈ ಶಿವದೀಕ್ಷಾ ಹೇಳುವ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಮಂತ್ರ ದೀಕ್ಷೆ ಕೊಡ್ತಾರೆ. ಅದು ಮಂತ್ರವನ್ನು ನೀಡಿ ನಮ್ಮ ಒಳಗಡೆ ಆ ವೈಬ್ರೇಷನ್ ಮೂಲಕ ನಮ್ಮ ಒಳಗಡೆ ಆ ಬೀಜವನ್ನು ಹಾಕ್ತಾರೆ. ಅದರಿಂದಾಗಿ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರಲಿಕ್ಕೆ ಶುರುವಾಗುತ್ತೆ. ಸೊ ಅದಲ್ಲದೆ ನಯನ ದೀಕ್ಷ, ಒಂದೇ ಒಂದು ಅವರ ಕಣ್ಣಿಂದ ನಮ್ಮನ್ನು ನೋಡಿದರೆ ಸಾಕು, ಒಂದು ಅವತಾರ ಪುರುಷರ ಅವರ ಪ್ರೆಸೆನ್ಸಲ್ಲಿ ಕೂತರು ಸಾಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹೇಳ್ತಾರೆ ಮಾತ್ರ ಅಲ್ಲ, ಎಲ್ಲ ನಮಗೆಲ್ಲ ಅನುಭವ ಇದೆ ಅದರದ್ದು. ಅವರ ಉಪಸ್ಥಿತಿಯಲ್ಲಿ ನಾವು ಕೂತರೆ ಸಾಕು, ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವರ ಮುಂದೆ ನಾವು ಕೂತ್ಕೊಂಡ್ರೆ ಸಾಕು, ಹಲವಾರು ನಮ್ಮ ತೊಂದರೆಗಳು ದೂರ ಆಗುತ್ತೆ. ನಮ್ಮ ಒಳಗಡೆ ಇರುವ ಹಲವಾರು ಪ್ರಶ್ನೆಗಳು, ಕನ್ಫ್ಯೂಷನ್, ಭಯ, ಈ ರೀತಿಯ ನಕಾರಾತ್ಮಕ ಯೋಚನೆಗಳು ಇದೆಲ್ಲ ತನ್ನಂತಾನಾಗೆ ಕರಗು ಹೋಗೋದು ನಾವು ಅನುಭವಿಸಿದ್ದೀವಿ. ಸೊ ಲಕ್ಷಗಟ್ಟಲೆ ಜನ ಇಲ್ಲಿಗೆ ಬರ್ತಾರೆ ಬರೇ ಅವರ ಒಂದು ಅವರ ಪ್ರೆಸೆನ್ಸಲ್ಲಿ, ಅವರ ಉಪಸ್ಥಿತಿಯಲ್ಲಿ ಕೂತ್ಕೊಳ್ಳಿಕ್ಕೆ ಅಂತಾನೆ. ಸೊ ಇದನ್ನು ನಮ್ಮ ವೇದದಲ್ಲಿ ಉಪನಿಷದ್ ಅಂತ ಕರೀತಾರೆ. ಬರೇ ಕೂತ್ಕೊಳ್ಳೋದು, ಒಂದು ಗುರುವಿನೊಂದಿಗೆ ಕೂತ್ಕೊಳ್ಳೋದು, ಮಾತಾಡೋದೇನಿಲ್ಲ, ಬರೇ ಕೂತ್ಕೊಳ್ಳೋದು. ಸೊ ಆ ಕೂತ್ಕೊಳ್ಳುವಾಗಲೇ ಅವರ ಒಳಗಡೆ ಇರುವ ಆ ಶಕ್ತಿ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ದೀಕ್ಷೆ ಅಂದರೆ ಏನೂ ಅಲ್ಲ. ಇವಾಗ ಒಂದು ದೀಪವನ್ನು ನಾವು ಹಚ್ಚಬೇಕು ಅಂತ ಹೇಳಿದರೆ ಇನ್ನೊಂದು ದೀಪವನ್ನು ತೆಗೆದು ನಾವು ಆ ಬೆಂಕಿಯನ್ನು ನಾವು ಟ್ರಾನ್ಸ್ಫರ್ ಮಾಡ್ಬೋದು ಮತ್ತೊಂದು ದೀಪಕ್ಕೆ ಅಲ್ವಾ. ಅದೇ ರೀತಿ ಸ್ವಾಮೀಜಿಯವರ ಒಳಗಡೆ ಇರುವ ಆ ಶಕ್ತಿ, ಅವರ ಅವತಾರತ್ವದ ಶಕ್ತಿ ಏನಿದೆಯೋ ಅದನ್ನು ನಮಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ದೀಕ್ಷೆಯ ಮೂಲಕ. ಸೊ ನಾವು ಅವರ ಫ್ರೀಕ್ವೆನ್ಸಿಯಲ್ಲಿ, ಆ ದೀಕ್ಷೆ ಕೊಡುವ ಟೈಮಲ್ಲಿ ನಾವು ಅವರ ಫ್ರೀಕ್ವೆನ್ಸಿಯಲ್ಲಿ ನಾವು ಬಾಳುವಾಗ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ನಡೆಯುತ್ತೆ. ನಮ್ಮ ಬಯೋ ಮೆಮರಿ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ, ಬದಲಾಗಲಿಕ್ಕೆ ಶುರುವಾಗುತ್ತೆ. ಇದೊಂದು ಈ ಥರದ್ದೇ ಆದ ಒಂದು ಸೈನ್ಸ್ ಇದೆ. ಸೊ ಇದು ನಾನು ಮೊನ್ನೆ ತಾನೇ ನಾವು ಎಲ್ಲ ಕಂಡು ಹುಡುಕಿ ಹೇಳ್ತಾ ಇರೋದಲ್ಲ, ಇದರದ್ದೇ ಆದ ಒಂದು ವಿಜ್ಞಾನ, ಇದೊಂದು ವಿಜ್ಞಾನ ಅಂತ ಹೇಳ್ಬೋದು. ಟೆಸ್ಟ್ ಸಹ ಮಾಡಿ ನೋಡಿದ್ದಾರೆ ಹೇಗೆ ಬದಲಾವಣೆಗಳು ನಡೆಯುತ್ತೆ ನಮ್ಮ ಶರೀರದಲ್ಲಿ, ನಮ್ಮ ಬ್ರೈನ್ ಮೆದುಳಿನಲ್ಲಿ ಹೇಗೆ ವ್ಯತ್ಯಾಸಗಳು ನಡೆಯುತ್ತೆ ಸ್ವಾಮೀಜಿಯವರ ದೀಕ್ಷೆ ಸಿಕ್ಕಿದ ಮೇಲೆ ಅಂತ. ಸೊ ಈಗ ಇನ್ನರ್ ಅವೇಕನಿಂಗ್ ಅಥವಾ ಈ ರೀತಿ ಪ್ರೋಗ್ರಾಮ್ಗಳನ್ನು ಮಾಡುವಾಗ ನಮ್ಮ ಆಶ್ರಮದಲ್ಲಿ ನಾವು ಪ್ರೋಗ್ರಾಮ್ನ ಮೊದಲೇ ನಾವು ಟೆಸ್ಟ್ ಮಾಡ್ತೀವಿ ಅವರ
ಬ್ರೈನ್ ಟೆಸ್ಟ್ ಮಾಡ್ತೀವಿ, ಪ್ರೋಗ್ರಾಮ್ ಮುಗಿದ ಮೇಲೇನು ಟೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಹಲವಾರು ಬ್ರೈನ್ ಡಿ ಎನ್ ಎ ಸ್ಟ್ರ್ಯಾಂಡ್ಸ್ ಅವೇಕನ್ ಆಗೋದು ನೋಡಿದ್ದೀವಿ. ಟೆಸ್ಟ್ ಮಾಡಿ ನೋಡಿರುವಂತಹ ವಿಷಯ ಇದು ನಮ್ಮ ವೆಬ್ಸೈಟ್ನಲ್ಲಿ ನೀವು ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಓದ್ಬೋದು. ಡೀಟೇಲ್ ಆಗಿ ಅದರ ಟೆಸ್ಟ್ಸ್ ಬಗ್ಗೆ ಮಾತಾಡಿದ್ದಾರೆ, ಯಾವ್ಯಾವ ಟೆಸ್ಟ್ ಮಾಡಿದ್ದಾರೆ, ಏನು ರಿಸಲ್ಟ್ ಬಂತು, ಹಲವಾರು ಜನರಲ್ಲಿ ಹಲವಾರು ಕಾಯಿಲೆಗಳು ದೂರ ಆಗಿದೆ. ಸಣ್ಣ ಸಣ್ಣ ವಿಷಯಗಳು ಮಾತ್ರ ಅಲ್ಲ, ಇವಾಗ ಡಿಪ್ರೆಷನ್ ಅಥವಾ ಬ್ಲಡ್ ಪ್ರೆಷರ್ ಅಥವಾ ಡಯಾಬಿಟೀಸ್ ಇಂತಹ ಕಾಯಿಲೆಗಳು ಮಾತ್ರವಲ್ಲ, ಆರ್ಥ್ರೈಟಿಸ್, ಆಸ್ಟಿಯೋಪರೋಸಿಸ್ ಇಂಥ ಕಾಯಿಲೆಗಳು ಮಾತ್ರವಲ್ಲ, ಹಲವಾರು ವರ್ಷಗಳಿಂದ ಕಷ್ಟಪಡ್ತಾ ಇರುವವರು, ಕೆಲವರು ಪ್ಯಾರಾಲಿಸಿಸ್ ಆದವರು ಸಹ, ಅವರ ನಡೀಲಿಕ್ಕೆ ಆಗದೆ ಇರುವವರು ಸಹ, 20 ವರ್ಷ ಎಲ್ಲ ನಡೆಯಲಿಕ್ಕೆ ಆಗದೇ ಇರೋರು ಸಹ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಅವರ ಪ್ರೆಸೆನ್ಸ್ನಲ್ಲಿ ಕೂತ್ಕೊಂಡು 21 ದಿನ ಕಾರ್ಯಕ್ರಮ ಮಾಡ್ತಾರಲ್ವ. ಸೊ ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರ ಹಲವಾರು ದೀಕ್ಷೆಗಳು ಸಿಗತ್ತೆ ಈ ಕಾರ್ಯಕ್ರಮದಲ್ಲಿ. ಇವಾಗ ಡಿಸೆಂಬರಲ್ಲಿ ನಮ್ಮದೊಂದು ಮಹಾ ಸದಾಶಿವಂ ಅಂತ ಹೇಳುವ ಒಂದು ಕಾರ್ಯಕ್ರಮ ಬರೋದಿದೆ. ಸೊ ಅದರಲ್ಲಿ ಹಲವಾರು ದೀಕ್ಷೆಗಳು ಕೊಡ್ತಾರೆ ಸ್ವಾಮೀಜಿಯವರು. ಆ ದೀಕ್ಷೆಯಿಂದಾಗಿ ಅವರಲ್ಲಿ ಹಲವಾರು ವ್ಯತ್ಯಾಸಗಳು ನಡೆಯುತ್ತೆ, ಅವರ ಶರೀರದಲ್ಲಿ, ಅವರ ಬ್ರೈನ್ನಲ್ಲಿ ಎಲ್ಲ. ಆ ವ್ಯತ್ಯಾಸಗಳಿಂದಾಗಿ ಅವರ ಬಾಡಿ ಅವೇಕನ್ ಆಗಿ ಆ ಮೊದಲೇ ಏನೇನು ಕೆಲಸ ಮಾಡ್ತಾ ಇರಲಿಲ್ವೋ, ಯಾವ್ಯಾವ ನರ್ವ್ಸ್ ಕೆಲಸ ಮಾಡ್ತಾ ಇರಲಿಲ್ವೋ, ಯಾವ ಅದೆಲ್ಲವೂ ಜಾಗೃತೆಗೊಳ್ಳುತ್ತೆ. ಸೊ ಈ 20 ವರ್ಷ ನಡೀಲಿಕ್ಕೆ ಆಗದೇ ಇರೋರು ಸಹ ನಡೀಲಿಕ್ಕೆ ಶುರು ಮಾಡಿದವರು ಇದ್ದಾರೆ. ಸೊ ನಮ್ಮ 10 ದಿನದ ಮಕ್ಕಳ ಕಾರ್ಯಕ್ರಮದಲ್ಲಿಯೇ, ನಿತ್ಯಾನಂದಂ ಹೇಳುವ 10 ದಿನದ ಕಾರ್ಯಕ್ರಮದಲ್ಲಿಯೇ ನಾನು 3ನೇ ಕಣ್ಣು ದೀಕ್ಷೆ ತಗೊಂಡು ಒಂದು ಕುರುಡ ಒಂದು ಮಗುವಿಗೆ, ಕಣ್ಣೇ ಕಾಣದ ಮಗುವಿಗೆ ಕಾಣಲಿಕ್ಕೆ ಶುರುವಾಗಿದೆ. ಸೊ ಈಗಲೂ ನಾವು ಟೆಸ್ಟ್ಸ್ ಮಾಡ್ತಾ ಇದ್ದೀವಿ ಸೈಂಟಿಫಿಕ್ ಆಗಿ ಇದನ್ನು ಪ್ರೂವ್ ಮಾಡೋಕ್ಕೆ ಅಂತ. ಯಾಕಂತೇಳಿದ್ರೆ ಆ ಥರ ಎಲ್ಲ ನಡೆಯಲ್ಲ ಅಂತ ಎಲ್ಲರೂ ಅಂದ್ಕೊಳ್ಳೋದು. ಇವ್ರು ಹೇಳೋದೆಲ್ಲ ಏನೋಪ್ಪ, ಏನೋ ದೊಡ್ಡ ದೊಡ್ಡ ಕ್ಲೇಮ್ಸ್ ಮಾಡ್ತಾ ಇದ್ದಾರೆ ಅಂತ ಜನರು ಅಂದ್ಕೊಳ್ತಾರೆ. ಯಾಕಂತೇಳಿದ್ರೆ ಈಗಿನ ಕಾಲದಲ್ಲಿ ನಾವು ಈ ರೀತಿ ಹೇಳೋದೇ ಕೇಳಲಿಲ್ಲ ಅಲ್ವಾ. ಸೊ ಈಗಿನ ಕಾಲದಲ್ಲಿಯೂ ಈ ರೀತಿ ನಡೆಯತ್ತಾ ಅಂತ ಹೇಳುವ ಒಂದು ಪ್ರಶ್ನೆ ಬರುತ್ತೆ ಎಲ್ಲರ ಮನಸ್ಸಿನಲ್ಲಿ ಈ ರೀತಿ ಮಾತು ಕೇಳುವಾಗ. ಸೊ ಖಂಡಿತವಾಗಿಯೂ ಸಾಧ್ಯ ಇದೆ, ಬರೇ ಮಹಾಭಾರತ ರಾಮಾಯಣದಲ್ಲಿ ಮಾತ್ರವಲ್ಲ, ಈಗಲೂ ಸಾಧ್ಯ ಇದೆ. ಒಂದು ಅವತಾರ ಪುರುಷರು ಕೆಳಗೆ ಬರುವಾಗ ಭೂಲೋಕದಲ್ಲಿ ಈ ರೀತಿ ಸಾಧ್ಯತೆಗಳು ಕಾಣಿಸೋದು ನಮಗೆ. ಸೊ ಮುಂಚೆ ಶ್ರೀಕೃಷ್ಣ, ಶ್ರೀರಾಮ ಅವ್ರ ಬಗ್ಗೆ ಎಲ್ಲ ನಾವು ಓದಿದ್ದೀವಿ, ಅವ್ರ ಬಗ್ಗೆ ನಾವು ಕೇಳಿದ್ದೀವಿ, ಹೇಗೆ ಅವರಲ್ಲಿ ಹಲವಾರು ಶಕ್ತಿಗಳು ಇತ್ತು ಅಂತ ಹೇಳುವ ಬಗ್ಗೆ ನಾವು ಓದಿದ್ದೀವಿ ನಮ್ಮ ಪುರಾಣಗಳಲ್ಲಿ. ಬಟ್ ಅದು ಈಗಲೂ ಸಾಧ್ಯ ಇದೆ ಹೇಳೋದು ನಮಗೆ ಯಾರಿಗೂ ಗೊತ್ತೇ ಇಲ್ಲ. ಸೊ ಇವಾಗ ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ನಿಮಗೆ, ಹಲವಾರು ಸಾಧ್ಯತೆಗಳಿದೆ ನಿಮ್ಮಲ್ಲಿ, ಹಲವಾರು ವ್ಯತ್ಯಾಸಗಳು ತರಲಿಕ್ಕೆ ಸಾಧ್ಯ ಇದೆ ನಿಮ್ಮಲ್ಲಿ. ನಿಮ್ಮ ಜೀವನವನ್ನೇ ಬದಲಾಯಿಸಿ, ಒಂದು ಸಾಧ್ಯತೆ ಇದೆ ಹೇಳುವಾಗ ಅದನ್ನು ಎಕ್ಸ್ಪ್ಲೋರ್ ಮಾಡಿ, ಜೀವನವನ್ನು ಎಕ್ಸ್ಪ್ಲೋರ್ ಮಾಡಿ. ಜೀವನ ಒಂದು ಎಕ್ಸೈಟಿಂಗ್ ಇರುವ ಒಂದು ವಿಷಯ. ಸೊ ಅದನ್ನು ನಾವು ಯಾವಾಗ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತೀವೋ, ನಮ್ಮಲ್ಲಿ ಇರುವ ಸಾಧ್ಯತೆಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತೀವೋ, ಆವಾಗಲೇ ಇದು ಇನ್ನೂ ಸುಲಭವಾಗಿ ನಮಗೆ ಜಾಗ್ರತೆ ಆಗೋದು ಮಾತ್ರ ಅಲ್ಲ, ಅದನ್ನು ಉಪಯೋಗಿಸ್ಲಿಕ್ಕೂ ಸಾಧ್ಯ ಆಗೋದು. ಸೊ ನಮ್ಮ ಜೀವನದಲ್ಲಿ, ದಿನನಿತ್ಯ ಜೀವನದಲ್ಲಿ ನಾವು ಉಪಯೋಗಿಸ್ಲಿಕ್ಕೆ ಶುರು ಮಾಡುವಾಗ ಈ ಶಕ್ತಿಗಳು ಇನ್ನೂ ಹರಿಲಿಕ್ಕೆ ಶುರುವಾಗುತ್ತೆ. ನಮ್ಮ ಜೀವನದಲ್ಲಿ ಜಾಸ್ತಿ ಶಕ್ತಿಗಳು ಹರಿಲಿಕ್ಕೆ ಶುರುವಾಗುತ್ತೆ ನಮ್ಮ ಶರೀರದಲ್ಲಿ. ಸೊ ಇದರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ನೀವು ಕೇಳ್ಕೋಬೋದು. ನನ್ನ ಫೋನ್ ನಂಬರ್ 8980795882 ಹೇಳುವ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಕೆಳಗಡೆ ಇರುವ ಕಮೆಂಟ್ಸ್ ಸೆಕ್ಷನ್ನಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೋಬೋದು. ನಾವು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡ್ತೇವೆ. ಬಿಡದೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಡೌಟ್ ಇದೆ ಅಂತ ಹೇಳಿದರೆ ಕೇಳಿ, ಏನೇ ಡೌಟ್ ಇದ್ದರೂ ಕೇಳಿ, ನಾವು ಉತ್ತರ ನೀಡಲಿಕ್ಕೆ ರೆಡಿ ಇದ್ದೇವೆ. ಮಹಾ ಸದಾಶಿವಂ ಹೇಳುವ ಆ ಕಾರ್ಯಕ್ರಮ ಡಿಸೆಂಬರಲ್ಲಿ ಏನು ಬರೋದೇ ಇದೆ, ಅದನ್ನು ಬಿಡದೆ ಅಟೆಂಡ್ ಆಗಿ. ಜಾಸ್ತಿ ಮಾಹಿತಿಗಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ ಏನು ಮಾಡಬೇಕು ಅಂತ. ನಾನು ಈ ವಿಡಿಯೋ ಪೋಸ್ಟ್ನಲ್ಲಿ ಸಹ ನಾ ಲಿಂಕ್ಸನ್ನು ಎಲ್ಲ ಹಾಕ್ತೀನಿ. ಸೊ ಆ ಲಿಂಕ್ಗಳ ಮೂಲಕ ನಿಮಗೆ ಇನ್ನೂ ಓದ್ಬೋದು ಡೀಟೇಲಾಗಿ ಈ ಕಾರ್ಯಕ್ರಮದ ಬಗ್ಗೆ. ಸೊ ಮುಂದಿನ ವಿಡಿಯೋ ತನಕ ನಿತ್ಯಾನಂದಂ.